स्वागत नानु शालिनी वार्ते विवर नोड़ वीक्षक तुमकूर जिले तिप्टूर तालूक बेलगरहल्ली ग्राम महिला मेले मारणांतिक हले नडेसिरुव घटने नडेदिदे एनु आ गलाटे अंद्र ई स्टोरी नोडि ಬೆಳಗರಹಳ್ಳಿ ಗ್ರಾಮದ ರಾಜಶೇಖರಯ್ಯ ಎಂಬುವರ ಪುತ್ರಿ ಪೂರ್ಣಿಮಾ ಹಾಗೂ ಬೆಳಗರಹಳ್ಳಿ ಸಿದ್ದರಾಮಣ್ಣರಿಗೂ ಕಳೆದ 20 ವರ್ಷಗಳಿಂದ ಜಮೀನು ವಿವಾದ ನ್ಯಾಯಾಲಯದಲ್ಲಿ ಇದ್ದು ಪೊಲೀಸ್ ಠಾಣೆಯ ಮೆಟ್ಟಿಲು ಸಹ ಹತ್ತಿದ್ದಾರೆ ನಡುವಿನಕೆರೆ ಪೊಲೀಸರು ಎರಡು ಕಡೆಯವರನ್ನ ಕರೆಸಿ ನ್ಯಾಯಾಲಯದ ತೀರ್ಪು ಬರುವವರೆಗೂ ಯಾರೂ ತೋಟದಲ್ಲಿ ತೆಂಗಿನಕಾಯಿ ಕೀಳದಂತೆ ಸೂಚನೆ ನೀಡಿದ್ರು ಎನ್ನಲಾಗ್ತಾ ಇತ್ತು ಪೊಲೀಸರ ಸೂಚನೆಯನ್ನು ಧಿಕ್ಕರಿಸಿದ ಸಿದ್ದರಾಮಣ್ಣ ಮತ್ತು ಮಕ್ಕಳಾದ ಶ್ಯಾಮ್ ಸುಂದರ್ ಮತ್ತು ಬಸವಲಿಂಗಪ್ಪ ಶಿವಬಸಪ್ಪ ಮತ್ತು ಮಗ ಶಿವಶಂಕರ್ ಸುಚ್ಚಿ ಎಂಬುವರು ತೋಟದಲ್ಲಿ ತೆಂಗಿನಕಾಯಿ ಕೀಳಲು ಹೋಗಿದ್ದಾರೆ ಈ ವೇಳೆ ಗಲಾಟೆ ನಡೆದಿದೆ ಗಲಾಟೆ ಇತ್ತು ಬಸವಲಿಂಗಪ್ಪ ಅವ್ರ ಮಗ ಸುಚ್ಚಿ ಗಲಾಟೆ ಇತ್ತು ನಾವು ಕಾಯಿ ಕೇಳುತ್ತಿದ್ರು ನಾವು ಅದನ್ನು ಅನುಭವಿಸ್ತಿದ್ವು ನಮ್ಮದ್ರ ದೌರ್ಜನ್ಯ ಮಾಡಿ ಕಾಯಿ ಕೇಳುತ್ತಾ ಇದ್ವಿ ನಾವು ಹೋಗಿ ಬೇಡ ತಡೀರಿ ಅಂತ ನಿಲ್ಸಕ್ಕೆ ಹೋಗಿದ್ದಕ್ಕೆ ನಮ್ಮ ಅಕ್ಕನೂ ನನ್ನನ್ನು ಹಿಡ್ಕೊಂಡು ನಮ್ಮ ಅಕ್ಕನಿಗೂ ಸಖತ್ತೆ ಕೊಡಿದ್ರು ನನ್ನ ಹಿಡ್ಕೊಂಡು ಡಾಕ್ಟ್ರಿ ಸಿದ್ದರಾಮಣ್ಣರು ಅವ್ರ ಮಗ ಶ್ಯಾಮು ಬಸಲಿಂಗಪ್ಪ ಅವ್ರ ಮಗ ಸಚ್ಚಿ ಶಿವಸಣ್ಣ ಮಗ ಶಿವಶಂಕರ್ ಇವರೆಲ್ಲ ಸೇರಿಕೊಂಡು ಎಲ್ಲ ಹೊಡೆದು ಇದು ಮಾಡಿದ್ದಾರೆ ಆಸ್ತಿ ವಿವಾದ ನ್ಯಾಯಾಲಯದಲ್ಲಿ ಇದ್ದು ತೆಂಗಿನಕಾಯಿ ಕೀಳಬೇಡಿ ಅಂತ ತಡೆಯಲು ಹೋದ ಮಹಿಳೆ ಪೂರ್ಣಿಮಾ ಮತ್ತು ಆಕೆಯ ಸೋದರನ ಮೇಲೆ ಸಿದ್ದರಾಮಣ್ಣ ಶ್ಯಾಮಸುಂದರ್ ಶಿವಬಸಪ್ಪ ಶಿವಶಂಕರ್ ಸುಚ್ಚಿ ಎಂಬುವರು ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದ ಮಹಿಳೆ ತಿಪ್ಪಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ನೊಣವಿನಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ನಮ್ಮದು ಕೋರ್ಟಲ್ಲಿ ಇದೆ ಸರ್ ಜಮೀನು ಬೆಳಗ್ರಳ್ಳಿನಲ್ಲಿ ನಾನು ರಾಜಶೇಖರಯ್ಯ ಅವ್ರ ಮಗಳು ಪೂರ್ಣಿಮಾ ಅಂತ ಹಂಗಾಗಿ ಒಟ್ಟೆ ಜಮಿ ಕೋರ್ಟಲ್ಲಿ ಇದೆ ಎಲ್ಲದೂ ಕೂಡ ಜಂಟಿಲಿದೆ ಸರ್ ನಮ್ಮದು ಮತ್ತೆ ನಮ್ಮ ತಂದೆ ರಾಜಯ್ಯ ಆಮೇಲೆ ಬಸಲಿಂಗಪ್ಪ ಅವ್ರದ್ದು ಜಮೀನು ಒಟ್ಟೆ ಕುಟುಂಬದ ಆಸ್ತಿ ಸರ್ ಅದು ಜಮೀನು ಕೋರ್ಟಲ್ಲಿದೆ ಹಂಗಾಗಿ 6 ತಿಂಗಳಿಂದ ನಾವು ಕಾಯಿ ಕೇಳ್ತಾ ಇದ್ದು ಜಂಟಿ ಇರೋದ್ರಿಂದ ಪೊಲೀಸ್ ಸ್ಟೇಷನಲ್ಲೂ ಕೂಡ ಇದು ಕೇಸ್ ಇದಾಗಿತ್ತು ನಿನ್ನೆನೂ ಕೂಡ ನಾವು ಯಾ ಬಸಲಿಂಗಪ್ಪ ಅವರಿಗೆ ಗಲಾಟೆ ಮಾಡಲ್ಲ ಅಂತ ಮಾಡಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದು ನಾವು ಇವತ್ತು ಕಾಯಿ ಕೇಳುತ್ತವ್ರೆ ಅಂತ ಹೇಳಿದ್ರು ಅದಕ್ಕೆ ನಾನು ನನ್ನ ತಮ್ಮ ಹೋದ್ವಿ ತೋಟಕ್ಕೆ ಸಾರಿಗೆ ಹೊಲಕ್ಕೆ ಆವಾಗ ಲಾಯರು ಹೇಳಿದರು ನಮಗೆ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೋಬೇಡಿ ಅಲ್ಲೇನಾಗುತ್ತೋ ಅದನ್ನು ವಿಡಿಯೋ ಮಾಡ್ಕೊಬನ್ನಿ ಕಾಯಿ ಕೆಡವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಬೇಡ ಕೋರ್ಟಲ್ಲಿದೆ ಸ್ವಾಮಿ ಹಿಂಗೆ ಹಿಂಗೆ ಅಂತ ಅದಕ್ಕೆ ಆಮೇಲೆ ಮೊನ್ನೆ ಡಿ ವೈ ಎಸ್ ಪಿ ಸಾಹೇಬರು ಕೂಡ ಅವ್ರಿದಕ್ಕೆ ಹೋದಾಗ ನನ್ನ ತಮ್ಮನಿಗೆ ಹೇಳಿದರು ಯಾರು ಕಾಯಿ ಕೆಡೋಕೆ ಹೋಗ್ತಾರೋ ಅವರು ವಿಡಿಯೋ ಮಾಡ್ಕೊಂಬಂದು ಕೊಡಿ ಅಂತ ಆ ಉದ್ದೇಶದಿಂದ ನಾನು ವಿಡಿಯೋ ಮಾಡೋಕ್ಕೆ ಅಂತ ಹೋದು ನಾನು ನನ್ನ ತಮ್ಮ ಆ ಕಾಯಿ ಕೆಡವ್ರನ್ನ ಕೇಳಕ್ಕೆ ಹೋದ ಅಣ್ಣ ದಯವಿಟ್ಟು ಕೋರ್ಟಲ್ಲಿ ಇದೆ ಇದು ಆಚೆಗೋಗ್ರಿ ಅಣ್ಣ ಕಾಯಿ ಕೆಡಬೇಡ್ರಿ ಇದು ನಮ್ಮದು ಸೇರ್ಕೊಳತ್ತೆ ಇದು ಜಂಟಿಲೈತೆ ನಮ್ಮ ತಂದೆ ಆ ವಿಡಿಯೋ ಮಾಡ್ಕೊಳಕ್ಕೆ ಹೋದಾಗ ಅಣ್ಣ ಬಸಲಿಂಗಪ್ಪರು ಯಾಕೆ ವಿಡಿಯೋ ಮಾಡ್ತೀಯಾ ಯಾಕೆ ವಿಡಿಯೋ ಮಾಡ್ತೀಯಾ ಅಂತ ರೇಕೊಂಬಂದರು ನಮ್ಮ ದೊಡ್ಡಪ್ಪ ಸಿದ್ದರಾಮಣ್ಣ ಅವರು ನನ್ನ ಮೊದಲು ವಿಡಿಯೋ ಮಾಡು ನೀನು ಅಂದರು ಆಯಿತು ಬನ್ನಿ ನಿಮ್ಮದು ಮಾಡ್ತೀನಿ ಹಿಂದೆ ಹಂಗಾಗಿ ಎಲ್ಲರೂ ಸೇರಿ ನಾನು ನೋಡಿದ್ರು ವಿಡಿಯೋ ಕಿತ್ಕೊಳಕ್ಕೆ ಅಂತ ಹೊಡೆದ್ಬಿಟ್ರು ಮಂಜುನಾಥ್ ಹಾಲ್ಕುರ್ಕೆ ಅಮೋಘ ಟಿವಿ ತಿಪಟೂರು ರಾಜ್ಯದಲ್ಲಿ 2023ರಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಸೂರ್ಯನಂತೆ ಉದಯಿಸಿ ಬರಬೇಕು ಅಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ ಸಿ ಅಂಜಿನಪ್ಪ ತಿಳಿಸಿದರು
ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಜೆಡಿಎಸ್ ನಗರ ಘಟಕದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಎಚ್ಡಿ ಕುಮಾರಸ್ವಾಮಿರವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದು ಬಡವರ ದೀನ ದಲಿತರ ಹಿಂದುಳಿದವರ ಕಣ್ಣೀರು ಒರೆಸುವ ಆಶಾ ಕಿರಣವಾಗಿ ಹೊರಹೊಮ್ಮಲಿದ್ದಾರೆ ಎಂದು ಹೇಳಿದರು ಇಂದು ಜೆಡಿಎಸ್ ನಗರ ಘಟಕದಿಂದ ಹಮ್ಮಿಕೊಂಡಿರುವ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಹಾಗೂ ಪಾಲಿಕೆ ಸದಸ್ಯರು ಎಲ್ಲರೂ ಸೇರಿ ಕನಿಷ್ಠ 1,01,000 ಸದಸ್ಯತ್ವ ನೋಂದಾಯಿಸಿದರೆ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸ್ಪಷ್ಟ ಬಹುಮತದೊಂದಿಗೆ ಆಯ್ಕೆಯಾಗಿ ಕುಮಾರಸ್ವಾಮಿರವರ ಕೈ ಬಲಪಡಿಸಬೇಕಾಗಿದೆ ಎಂದು ಕರೆ ನೀಡಿದರು भारत देश माजी प्रधानमंत्री आगिरतक्कंत देवेगौड़ नम्म जनमेच्चिद मुख्यमंत्री केस कुमारण्ण ಅವರು ರಾಜ್ಯಾಧ್ಯಕ್ಷರಾಗಿರತಕ್ಕಂತ ಎಚ್ ಕೆ ಕುಮಾರಸ್ವಾಮಿ ಅವರು ಅವರ ಆದೇಶದ ಮೇರೆಗೆ ನಮ್ಮ ಜಿಲ್ಲೆಯ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಮತ್ತು ಸಕ್ರಿಯ ಸದಸ್ಯತ್ವವನ್ನು ಒಂದು ವಾರದಲ್ಲಿ 55,000 ಒಂದು ಲಕ್ಷದವರೆಗೂ ನೀವು ಮೆಂಬರ್ಶಿಪ್ ಅನ್ನು ಜಿಲ್ಲೆಯಲ್ಲಿ ಮಾಡಿ ನಮ್ಮ ಆಫೀಸ್ಗೆ ರಾಜ್ಯ ಕಚೇರಿಗೆ ಕಳಿಸಬೇಕು ಅಂತಕ್ಕಂತ ಆದೇಶ ಏನು ಕೊಟ್ಟಿದ್ದಾರೆ ಆ ಆದೇಶದಂತೆ ಮೊನ್ನೆ ಶನಿವಾರ ಮತ್ತು ಈ ದಿನ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ನಗರ ಘಟಕದವರು ಮತ್ತು ನಮ್ಮ ನಾಯಕರಾಗಿರತಕ್ಕಂತ ಗೌರಿ ಶಂಕರಣ್ಣ ಅವರು ಮೊನ್ನೆ ನಮ್ಮ ಪಕ್ಷದ ಕಚೇರಿಯಲ್ಲಿ ಗ್ರಾಮಾಂತರದ್ದು ಮತ್ತು ನಗರದ್ದು ಮತ್ತು ಜಿಲ್ಲೆದೆಲ್ಲ ಕೂಡ ನಾನು ಸಾಂಕೇತಿಕವಾಗಿ ನಾವು ಸದಸ್ಯತ್ವ ನೋಂದಣಿಯ ಅಭಿಯಾನವನ್ನು ಚಾಲನೆಯನ್ನ ಮಾಡಿದ್ದೇವೆ ಈ ದಿನ ಕೂಡ ತಿಪ್ಟೂರಿನ ನಮ್ಮ ಪಕ್ಷದ ಕಚೇರಿಯಲ್ಲಿ ಅಲ್ಲಿರತಕ್ಕಂತ ಅಧ್ಯಕ್ಷರು ಪದಾಧಿಕಾರಿಗಳು ಕುಣಿಗಲ್ ತಾಲೂಕಿನಲ್ಲಿ ಅಲ್ಲಿರತಕ್ಕಂತ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರುಗಳು ಮತ್ತು ಈ ನಗರ ಘಟಕದ್ದು ಇವತ್ತು ನಾವು ಚಾಲನೆಯನ್ನು ಮಾಡಿದ್ದೇವೆ ಪಾಲ್ಗೊಳ್ಳದ್ದು ಬುಧವಾರ ದಿವಸ ಮಾಡ್ತೇವೆ ಮತ್ತು ಇವತ್ತು ನಾಳೆ ಒಳಗಾಗಿ ಎಲ್ಲಾ ಕಡೆಯೂ ಎಲ್ಲಾ ತಾಲೂಕಿನಲ್ಲೂ ಕೂಡ ಸುಮಾರು 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಇವತ್ತಿನಿಂದಲೇ ಪ್ರಾರಂಭವನ್ನು ಮಾಡಿದ್ದೇವೆ ಇದರ ಮುಖ್ಯ ಉದ್ದೇಶ ನಮ್ಮ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳತಕ್ಕಂತದ್ದೊಂದು ಮುಂದೆ ಬರತಕ್ಕಂತ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬತಕ್ಕಂತದ್ದು 2023 ಕ್ಕೆ ಏನು ನಮ್ಮ 1-2-3 ಮಿಷನ್ ಏನಿದೆ ಈ ರಾಜ್ಯದಲ್ಲಿ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಪೂಜ್ಯ ದೇವೇಗೌಡರ ನೇತೃತ್ವದಲ್ಲಿ 23ರ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು 123 ಸ್ಥಾನಗಳನ್ನು ಗಳಿಸತಕ್ಕಂತದ್ದು ಏನು ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ ಅದಕ್ಕಿಂತ ಹೆಚ್ಚಿನ ಒಂದು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂತ ವಿಚಾರದಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರಾಥಮಿಕ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಇವತ್ತು ನಾವು ನಮ್ಮ ರಾಜ್ಯದ ನಾಯಕರು ಹಾಕೊಂಡಿದ್ದಾರೆ ಅದರ ಭಾಗವಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಇವತ್ತು 1,00,000 ಮೆಂಬರ್ಶಿಪ್ ಅನ್ನು ಮಾಡಬೇಕು ಅಂತ ಹೊರಟಿದ್ದೇವೆ ಇನ್ನು ಜೆಡಿಎಸ್ ನಗರಾಧ್ಯಕ್ಷರು ಹಾಗೂ ರಾಜ್ಯ ವೀಕ್ಷಕರಾದ ಬೆಳ್ಳಿ ಲೋಕೇಶ್ ಮಾತನಾಡಿ ಪಕ್ಷದ ಅಸ್ತಿತ್ವಕ್ಕಾಗಿ ಸದಸ್ಯತ್ವ ನೋಂದಣಿ ಅಭಿಯಾನ ಆಗಬೇಕು ಎಂಬ ನಿಟ್ಟಿನಲ್ಲಿ ಇಂದು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸದಸ್ಯತ್ವ ನೋಂದಣಿ ಹಮ್ಮಿಕೊಂಡಿದ್ದು ಪಕ್ಷದ ವರಿಷ್ಠರಾದ ಎಚ್ಡಿ ದೇವೇಗೌಡರು ಮತ್ತು ಎಚ್ಡಿ ಕುಮಾರಸ್ವಾಮಿರವರ ಆದೇಶದ ಮೇರೆಗೆ ನಗರದ 35 ವಾರ್ಡ್ಗಳಲ್ಲೂ ಅಭಿಯಾನ ಆರಂಭಿಸಲಾಗಿದೆ ಎಂದು ಹೇಳಿದರು ಇನ್ನು ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್ ಮಾತನಾಡಿ
ಯಾರು ಪಕ್ಷಕ್ಕೆ ಕೆಲಸ ಮಾಡುತ್ತಾರೋ ಅಂತವರಿಗೆ ಸದಸ್ಯತ್ವ ನೀಡಿ. ಸಕ್ರಿಯ ಸದಸ್ಯರಿಗೆ ಮುಂದಿನ ತಿಂಗಳು ಗುರುತಿನ ಚೀಟಿ ನೀಡಲಾಗುತ್ತದೆ ಎಂದರು. ಸದಸ್ಯತ್ವ ನೋಂದಣಿ ನಮಗೆ ವರದಾನವಾಗಿದ್ದು ಡಿಸೆಂಬರ್ ಅಂತ್ಯದ ವೇಳೆ ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಅತಿ ಹೆಚ್ಚು ಸದಸ್ಯರನ್ನ ಜೆಡಿಎಸ್ ಪಕ್ಷಕ್ಕೆ ನೋಂದಾಯಿಸಿಕೊಡುವ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ನಾನು ನನ್ನ ಜವಾಬ್ದಾರಿಯನ್ನ ನಿರ್ವಹಿಸಿ ಡಿಸೆಂಬರ್ ಅಂತ್ಯಕ್ಕೆ ಸದಸ್ಯತ್ವ ನೋಂದಣಿ ಮುಗಿಸಿಕೊಡುವುದಾಗಿ ಭರವಸೆ ನೀಡಿದ್ದರು. ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಹಾಲನೂರು ಅನಂತಕುಮಾರ್, ಟಿಆರ್ ನಾಗರಾಜ್, ನಗರಾಧ್ಯಕ್ಷ ಬೆಳ್ಳಿ ಲೋಕೇಶ್, ರಾಜ್ಯ ಹಿರಿಯ ಉಪಾಧ್ಯಕ್ಷ ಗಂಗಣ್ಣ, ಜಿಲ್ಲಾ ಉಪಾಧ್ಯಕ್ಷರಾದ ಆರ್ ದೇವರಾಜು, ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷ ಸೋಲಾರ ಕೃಷ್ಣಮೂರ್ತಿ ಹಲವರು ಭಾಗವಹಿಸಿದ್ದರು. ಮಾರುತಿ ಅಮೋಗ್ ಟಿವಿ ತುಮಕೂರು. ತಮ್ಮ ಸ್ವಾರ್ಥ ಲಾಭಕ್ಕಾಗಿ ಅಪಾಯಕಾರಿ ತ್ಯಾಜ್ಯಗಳನ್ನು ಹಾಕಿ ದೊಡ್ಡ ದೊಡ್ಡ ನಗರಗಳ ಬಳಿ ಇರುವಂತಹ ಕೆರೆ ಕುಂಟೆಗಳನ್ನ ನದಿಗಳನ್ನ ಕಲುಷಿತಗೊಳಿಸಲಾಯಿತು. ಈಗ ಸಣ್ಣ ಪುಟ್ಟ ನಗರಗಳು ಹಳ್ಳಿಗಳತ್ತ ಮುಖ ಮಾಡಿದ್ದಾರೆ. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಇಂತಹದೊಂದು ಪ್ರಕರಣ ಗುಡಿಬಂಡೆ ಪಟ್ಟಣದ ಸಮೀಪವಿರುವ ವಾಟದ ಹೊಸಳ್ಳಿ ಕೆರೆಯ ಬಳಿ ನಡೆದಿದೆ. ಕೆರೆಯ ಸುತ್ತಲೂ ಬೆಟ್ಟಗಳು, ಕೆರೆಯಲ್ಲಿ ನೀರು ತುಂಬಿದ್ದು ಆಹ್ಲಾದಕರ ವಾತಾವರಣವಿದೆ. ಗೂಗಲ್ ದಯೆಯಿಂದ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ಅನೇಕ ನಗರಗಳಿಂದ ಪ್ರವಾಸಿಗರು ವಾರಾಂತ್ಯದ ದಿನಗಳಲ್ಲಿ ಇಲ್ಲಿಗೆ ಭೇಟಿ ನೀಡಿ ಪ್ರಕೃತಿಯ ವಿಹಂಗಮ ದೃಶ್ಯಗಳನ್ನು ಕಣ್ತುಂಬಿಕೊಳ್ತಿದ್ದಾರೆ. ಇಲ್ಲಿಗೆ ಒಂದು ಅಪರಿಚಿತ ಟ್ಯಾಂಕರ್ ಕೆರೆಯ ಬಳಿಯಲ್ಲಿ ಕೈಗಾರಿಕಾ ವಲಯದಿಂದ ರಾತ್ರೋರಾತ್ರಿ ಸಮೀಪದ ವಾಟದ ಹೊಸಳ್ಳಿ ಕೆರೆಗೆ ವಿಷಯುಕ್ತ ರಾಸಾಯನಿಕ ತ್ಯಾಜ್ಯ ನೀರನ್ನು ವಿಲೇವಾರಿ ಮಾಡುತ್ತಿರುವಾಗ ಅರಣ್ಯಾಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿದ ಪರಿಣಾಮ ಭಾರಿ ಅನಾಹುತ ತಪ್ಪಿಹೋಗಿದೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿ ಅಪಾರ ಜೀವಹಾನಿ, ಅರಣ್ಯ ನಾಶಕ್ಕೆ ಕಾರಣವಾಗಲಿದ್ದ ದೊಡ್ಡ ಅನಾಹುತ ಕೂದಲೆಳೆಯಲ್ಲಿ ತಪ್ಪಿದೆ. ಅರಣ್ಯಾಧಿಕಾರಿಗಳು ಬೃಹತ್ ಟ್ಯಾಂಕರ್ ಅನ್ನು ವಶಕ್ಕೆ ಪಡೆದು ಎಫ್ಐಆರ್ ದಾಖಲಿಸಿದ್ದಾರೆ. ಟ್ಯಾಂಕರನ್ನು ಸ್ಥಳದಲ್ಲೇ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ಈ ಟ್ಯಾಂಕರ್ ಯಾವ ಕಂಪನಿಗೆ ಸೇರಿದ್ದು, ಎಲ್ಲಿಂದ ಬಂದಿದೆ ಅಂತ ಇತ್ಯಾದಿ ವಿಷಯಗಳನ್ನು ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ. ತಾಲೂಕು ನಮ್ಮ ವಲಯ ವ್ಯಾಪ್ತಿಯಲ್ಲಿ ಗೊರಿಬಿದನೂರುಗೆ ಹೋಗೋ ರಸ್ತೆ ಮಾರ್ಗವಾಗಿ ಒಂದು ಲಾರಿ ಟ್ಯಾಂಕರ್ ಅಕ್ರಮವಾಗಿ ಫಾರೆಸ್ಟ್ ಏರಿಯಾದಲ್ಲಿ ಇತ್ತು. ಅಲ್ಲೇನಾಗಿತ್ತು, ಲಾರಿಯಲ್ಲಿ ವೇಸ್ಟ್ ಆಯಿಲು ರೋಡ್ ಸೈಡು ಮತ್ತು ಫಾರೆಸ್ಟ್ ಏರಿಯಾದಲ್ಲಿ ಬಿಡ್ತಿದ್ದಾರೆ ಅಂತ ಒಂದು ಮಾಹಿತಿ ಬಂದಿತ್ತು. ಸೊ ನಾವು ಏನು ಮಾಡಿದ್ವಿ, ಸಿಬ್ಬಂದಿ ಅಂದ ತಕ್ಷಣ ಅಲ್ಲಿ ಹೋಗಿ ನೋಡಲಾಗಿ ಅವನು ಡ್ರೈವರು ಅಪ್ಸ್ಕ್ಯಾಂಡ್ ಆದ. ಅವಾಗ ಇಮಿಡಿಯೇಟ್ ನಮ್ಮನ್ನು ನೋಡಿಬಿಟ್ಟು ಮತ್ತು ಗಾಡಿಯಲ್ಲಿ ನಾವು ಅಲ್ಲಿ ಪರಿಶೀಲನೆ ಮಾಡಲಾಗಿ ಒಂದು ಟ್ಯಾಂಕರ್ ತುಂಬ ವೇಸ್ಟ್ ಆಯಿಲ್ ಇತ್ತು. ಮತ್ತು ಅಲ್ಲಿ ಸುತ್ತಮುತ್ತಲು ಏನಾದರೂ ಹಿಂದೆ ಬಿಟ್ಟಿದ್ದಾರೆ ಅಂತ ನೋಡಬೇಕಾದ್ರೆ ಆಲ್ರೆಡಿ ಒಂದು ಲೋಡು ಒಂದು 2 ಡೇಸ್ ಬ್ಯಾಕು ಬಿಟ್ಟಿದ್ರು, ಅದು ಕೆರೆ ಹತ್ರನೇ ಬಿಟ್ಬಿಟ್ಟಿದ್ರು. ಸೊ ಅಲ್ಲಿ ನೋಡಿದ್ರೆ ಹುಲ್ಲು ಮತ್ತು ಸಣ್ಣ ಪುಟ್ಟ ಗಿಡಗಳು ಒಂದೆರಡು ಮರನೂ ಸುಟ್ಟಿರೋದು ಗೊತ್ತಾಯಿತು ಕೆಮಿಕಲಿಂದ. ಮತ್ತು ಅಲ್ಲಿ ಕೆರೆ ಪರಿಶೀಲನೆ ಮಾಡಬೇಕಾದ್ರೆ ಒಂದು ಮೋರಿ ಕೆಳಗಡೆ ಬಿಟ್ಟಿದ್ದಾರೆ, ಅದು ನೀರಿಗೆ ಮಿಕ್ಸ್ ಆಗಿತ್ತು. ಸೊ ಮತ್ತೆ ನಾವು ಇದ್ರ ಹತ್ರ ಲಾರಿ ಹತ್ರ ಬಂದು ನೋಡಿದ್ವಿ, ಲಾರಿಯಿಂದನೂ ಡ್ರಾಪ್ಸು ದ್ರಾವಣ ಏನಿದೆ ಅದು ಸೋರ್ತಿತ್ತು, ಮತ್ತು ಅಲ್ಲಿ ಹುಲ್ಲೂ ಸ್ವಲ್ಪ ಸುಟ್ಟಿತ್ತು. ಸೊ ನಮಗೆ ಡೌಟ್ ಬಂದು ಅದು ಲಾರಿನ ನಾವು ಇಲಾಖಾ ಪರ ಔಷಧ ತೊಗೊಂಡು ಪ್ರಕರಣ ದಾಖಲು ಮಾಡಿದ್ದೀವಿ ಈಗ. ಸೊ ಮತ್ತು ದ್ರಾವಣ ಏನಿದೆಯೋ ಅದನ್ನು ಲ್ಯಾಬ್ಗೆ ಕಳಿಸ್ಕೊಡ್ತಾ ಇದ್ದೀವಿ ಪರೀಕ್ಷೆಗೆ. ಸೊ ಅಲ್ಲಿಂದ ಬಂದ ಮೇಲೆ ಗೊತ್ತಾಗುತ್ತೆ ಎಲ್ಲಿ ಅಂದರೆ ಏನು ದ್ರಾವಣ ಅಂತ ಗೊತ್ತಾಗುತ್ತೆ. ಮತ್ತು ಇದು ಸಾಧಾರಣವಾಗಿ ಗೌರಿಬಿದನೂರು ಔಟ್ಸ್ಕರ್ಟ್ಸಲ್ಲಿ ಏನು ಫ್ಯಾಕ್ಟ್ರಿಗಳಿದ್ದಾವೋ ಅಲ್ಲಿಂದ ಬಂದಿದೆ ಅಂತ ಸದ್ಯದ ಮಟ್ಟಿಗೆ ಗೊತ್ತಾಗಿದೆ, ಬಟ್ ಕೂಲಂಕುಷವಾಗಿ ಪರಿಶೀಲನೆ ನಡೆಸಬೇಕಾಗಿದೆ. KA 4173-80 ಸಂಖ್ಯೆಯ ಈ ಟ್ಯಾಂಕರ್ ಲಾರಿಯು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಜ್ಞಾನಭಾರತಿ RTO ಕಚೇರಿಯಲ್ಲಿ ನೋಂದಣಿಯಾಗಿದೆ. ಆದರೆ ಹಿಂಭಾಗದಲ್ಲಿ ಟ್ಯಾಂಕರ್ಗೆ ನೋಂದಣಿ ಸಂಖ್ಯೆ ತಪ್ಪಾಗಿದೆ, ಕೇವಲ KA 46 ಎಂದಷ್ಟೇ ಇದೆ. ಟ್ಯಾಂಕರ್ನಿಂದ ವಿಲೇವಾರಿ ಆಗುತ್ತಿದ್ದ ದ್ರಾವಣ ನೆಲಕ್ಕೆ ಸ್ಪರ್ಶವಾಗುತ್ತಿದ್ದಂತೆ ಆ ನೆಲವೇ ಸುಟ್ಟು ಹೋಗಿದೆ. ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಇದ್ದ ಗಿಡ ಮರಗಳು ಕೂಡ ಕೆಮಿಕಲ್ನಿಂದ ಸುಟ್ಟು ಹೋಗಿದೆ. ಮೋರಿ ಎಲ್ಲ ಹಾಕಿದ್ದಾರೆ ಸರ್, ಅದು ಬಿಟ್ಟು ಹಿಂಗೆ ಸುಟ್ಟು
ಅವ್ರು ಏನ್ ಹೇಳ್ತಾರೆ ಅರೆಸ್ಟ್ ನಾವು ಅಗ್ರಿಕಲ್ಚರ್ ಅವ್ರಿಗೆ ರೈತರು ಕೊಟ್ಬಿಡ್ತೀವಿ ಅವ್ರ ತೋಟ ಕೊಡ್ಬಿಡ್ತೀವಿ ಅಂತಾರೆ ಸರ್ ಅದು ಸುಳ್ಳು ಸರ್ ಹೇಗೆ ಸರ್ ವಿತೌಟ್ ಟ್ರೀಟ್ಮೆಂಟ್ ಹೇಗೆ ಅವ್ರಿಗೆ ಏನಾಗಿದೆ ಅಂದ್ರೆ ಫ್ಯಾಕ್ಟ್ರಿ ಅವರು ಒಂದು ಲಾರಿ ಅವ್ರಿಗೆ ಇಷ್ಟಂತ ದುಡ್ಡು ಕೊಟ್ಬಿಡ್ತಾರಂತೆ ಸರ್ ಒಂದ್ 6,000 7,000 ನೀ ಎಲ್ಲಾರು ಸ್ವಲ್ಪ ಒಟ್ಟಿನಲ್ಲಿ ಇಲ್ಲಿಂದ ಹೋಗ್ಬೇಕಲ್ಲ ಒಂದ್ ತಿಂಗಳಿಗೆ ಒಂದ್ ಲೋಡು ಹೋಗ್ಬೇಕಂತ ಸರ್ ಆ ರೀತಿ ಅಲ್ಲಿ ಗೋರಿ ಬಿದ್ನೂರು ಫ್ಯಾಕ್ಟ್ರಿ ಗಳಿಂದ ಸರ್ ಹಂಗಾಗಿದೆ ಅರಣ್ಯಾಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡು ವಿಷಕಾರಿ ಟ್ಯಾಂಕರ್ ಬಂತ ಚಾಡು ಹಿಡಿದು ತನಿಖೆ ಮಾಡುತ್ತಿದ್ದಾರೆ ಈ ಕುರಿತಂತೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿರವರು ಅರಣ್ಯ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಈ ಪ್ರಕರಣದ ರೂವಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ತಿಳಿಸಿದರು ವಿ ರಾಜಶೇಖರ್ ಅಮೋಘ ಟಿವಿ ಗುಡಿಬಂಡೆ ಚಿಕ್ಕಬಳ್ಳಾಪುರ ನಗರಕ್ಕೆ ಅಂಟಿಕೊಂಡಿರುವ ಕಂದವಾರ ಕೆರೆಯಲ್ಲಿ ಹೆಚ್ಎನ್ ವ್ಯಾಲಿ ನೀರಿನಿಂದ ತುಂಬಿ ತುಳುಕಾಡ್ತಾ ಇದೆ ಕೆರೆ ತುಂಬಿದಾಗಿನಿಂದ ಕೆರೆಗೆ ಬಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ ಇಂದು ನಗರದ ಬಾಪೂಜಿ ನಗರದ ಯುವಕ ಕಟ್ಟೆ ಮೇಲೆ ಕುಡಿದು ಮೀನು ಹಿಡಿಯೋಕೆ ಅಂತ ಕೆರೆಗೆ ಇಳಿದವ ವಾಪಸ್ಸಾಗದೆ ಇಹಲೋಕ ತ್ಯಜಿಸಿದ್ದಾನೆ ಚಿಕ್ಕಬಳ್ಳಾಪುರ ನಗರಕ್ಕೆ ಅಂಟಿಕೊಂಡಿರುವ ಕಂದವಾರ ಕೆರೆ ಹೆಚ್ಚಿನ ವ್ಯಾಲಿ ನೀರಿನಿಂದ ಭರ್ತಿಯಾಗಿದೆ ಸದಾ ತುಂಬಿರುವ ಈ ಕೆರೆಯ ಸುತ್ತ ಮೀನು ಹಿಡಿಯುವ ಗುಂಪುಗಳು ಹೆಚ್ಚಾಗಿವೆ ಈ ಕೆರೆಗೆ ಅಂಟಿಕೊಂಡಂತೆ ಕಂದವಾರ ಬಾಗಿಲು ಬಾಪೂಜಿ ನಗರದ ಕಾಲೋನಿಗಳಿವೆ ಕೆರೆಗೆ ಪಾರ್ಶ್ವಭಾಗಕ್ಕೆ ಮಾತ್ರ ಬೇಲಿ ಹಾಕಲಾಗಿದೆ ಉಳಿದ ಕಡೆ ಹಾಗೆಯೇ ಬಿಡಲಾಗಿದೆ ಹಾಗಾಗಿ ಕೆರೆಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುವವರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ ಈ ಹಿಂದೆ ಕೆರೆಗೆ ಹಾರಿ ಒಬ್ಬ ಜೀವ ಕಳೆದುಕೊಂಡಿದ್ದ ಇಂದು ಬಾಪೂಜಿ ನಗರದ ಶಾಂತರಾಜು ಎಂಬ 39 ವರ್ಷದ ಅವಿವಾಹಿತ ಕಟ್ಟೆ ಮೇಲೆ ತನ್ನ ಸ್ನೇಹಿತರೊಂದಿಗೆ ಕುಡಿದು ನಂತರ ಮೀನು ಹಿಡಿಯುವುದಾಗಿ ನೀರಿಗಿಳಿದಿದ್ದಾನೆ ಕೆರೆ ಬಳಿ ಇದ್ದ ಮೀನುಗಾರರು ಎಷ್ಟು ಕೂಗಿಕೊಂಡರೂ ಹೊರಬರದೆ ಶಾಂತರಾಜು ಅಲ್ಲಿಯೇ ಜೀವ ಬಿಟ್ಟಿದ್ದಾರೆ ಕೆರೆಯ ಅಂಚಿನಲ್ಲಿದ್ದ ಬೀಟ್ ಅವನ ಬಳಿ ಹೋಗಿ ಅವನನ್ನು ಕಟ್ಟೆಗೆ ಎಳೆದು ತಂದು ಹಾಕಿದ್ದಾರೆ ಇನ್ನು ರಾತ್ರಿ ಹಗಲು ಕೆರೆಗೆ ಕಾವಲುಗಾರರಾಗಿ ಮೀನು ಹಿಡಿಯುವ ಕೆಲಸದಲ್ಲಿ ತೊಡಗಿರುವ ಕಾವಲುಗಾರರು ಏನು ಕೇಳ್ತಾರೆ ನೋಡಿ ಇದು ಕಂದವಾರ ಕೆರೆ ಇದು ಲಾಸ್ಟ್ ಕಟ್ಟೆ ಇದು ಇಲ್ಲಿ 12 ಗಂಟೆಗೆ ಬಂದು ಇಬ್ಬರು ಎಣ್ಣೆ ಹೊಡ್ಕೊಂಡಿದ್ರು ನಾವು ಇಲ್ಲಿ ಮೆಸ್ ಹತ್ರ ನಾವು ಕಾವಲು ಯಾವಾಗಲೂ ನಾವು ಕೆರೆಯವರು ನಾವು ಕಾವಲು ಇಡ್ತೀರಿ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ಇಲ್ಲಿದ್ದೀವಿ ಯಾಕಪ್ಪ ಇಲ್ಲಿಗೆ ಬಂದ್ರಿ ಅಂತ ಕೇಳಿದ್ದಕ್ಕೆ ಇಲ್ಲ ನಾವು ಮೀನು ಹಿಡಿಬೇಕು ನಾವು ಮೀನು ಹಿಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ನೀನು ಈವಾಗಲೇ ಕುಡ್ದಿದ್ಯಾ ಏನಕ್ಕಪ್ಪ ಹೋಗ್ತೀಯ ಅಂತ ಕೇಳಿದ್ದಕ್ಕೆ ಇಲ್ಲ ನಾನು ಹೋಗೋದೆ ನಂದು ಬಾಪೂಜಿ ನಗರ ನಾನು ಇಳಿಯೋದೆ ಅಂದ್ಬಿಟ್ಟು ನನಗೆ ಹೇಳ್ದೆ ಬೇಡ ಬೇಡ ಅಂದ್ರೂ ನನ್ನ ಪಕ್ಕಕ್ಕೆ ತಳ್ಳಿಬಿಟ್ಟು ಆತನೇ ಬಟ್ಟೆ ತೆಗೆದುಬಿಟ್ಟು ನೀರಾಗಿ ಇಳಿದ್ಬಿಟ್ಟು ಈಜು ಹೊಡ್ಕೊಂಡಿದ್ದ ಆಗ್ತಾ ಇಲ್ಲ ಆತನ ಕೇಳಿ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಬೇಡಪ್ಪ ಹೋಗ್ಬೇಡ ಅಂತ ಆಗಲೂ ಹೇಳ್ತಾ ಇದ್ದೀನಿ ಮೀನು ಬೇಕಾಗಿದ್ರೆ ನಾವೇ ಕೊಡ್ತೀರಿ ಹೆಂಗೂ ಬಲೆ ಆಗ್ತಾ ಇದ್ದಾರೆ ಬೋಟಲ್ಲಿ ಇಳಿದಿದೆ ಎತ್ಕೊಡ್ತೀರಿ ಬೇಕಾಗಿದ್ರೆ ಇಳಿಬೇಡ ನೀನು ಅಂತ ಹೇಳಿದ್ರೆ ಇಲ್ಲ ನಾನು ಇಳಿಯೋದೆ ಅಂದ್ಬಿಟ್ಟು ಹೋಗಿ ಈಜು ಹೊಡ್ಕೊಂಡಿದ್ದೋನು ಏಕಾಏಕಿ ಗುಣಿ ಹಳ ಜಾಸ್ತಿ ಎಲ್ಲಿದ್ದೋ ಆ ಕಡೆ ಹೋಗಿದ್ದೇವೆ ಹೋಗಿದ್ದು ಬೇಡ ಬೇಡ ಅಂತ ಆಗಲೂ ಹೇಳ್ತಾ ಇದ್ರೂ ಕೇಳಲಿಲ್ಲ ಇನ್ನು ನಾವು ಹೋಗ್ಬಿಟ್ಟು ರಕ್ಷಣೆ ಮಾಡೋಣ ಅಂದರೆ ನಮಗೆ ಈಜು ಬರೋಲ್ಲ ನಾವು ಹೋಗೋಕ್ಕೆ ಒಟ್ಟಲ್ಲಿ ಆ ಕಡೆ ಕಂದವಾರ ಈ ಕಡೆ ಚಿಕ್ಕಬಳ್ಳಾಪುರ ನಗರ ಮಗದೊಂದು ಕಡೆ ಮೈಲಪ್ಪನಹಳ್ಳಿ ಮಧ್ಯೆ ಇರುವ ಈ ಕಂದವಾರ ಕೆರೆಗೆ ಇನ್ನಷ್ಟು ಬಲಿಯಾಗುವ ಮುನ್ನ ಜಿಲ್ಲಾಡಳಿತ ಕೆರೆಗೆ ಸುತ್ತ ಬೇಲಿ ವ್ಯವಸ್ಥೆ ಮಾಡಿದರೆ ಒಳಿತು ಆಗ ಮಾತ್ರ ಮುಂದಿನ ಅನಾಹುತ ತಡೆಯಲು ಸಾಧ್ಯ ಎನ್ನಬಹುದೇ ಎನ್ ಸತೀಶ್ ಅಮೋಘ ಟಿವಿ ಚಿಕ್ಕಬಳ್ಳಾಪುರ ನಾನು ಓದುವ ಸಮಯದಲ್ಲಿ ಹಣ ಇಲ್ಲದೆ ಶಿಕ್ಷಣ ಪಡೆಯಲಿಲ್ಲ ಆದರೂ ನಾನು ಹುಟ್ಟಿ ಬೆಳೆದ ಕ್ಷೇತ್ರದ ವಿದ್ಯಾರ್ಥಿಗಳು ವಿದ್ಯೆಯಿಂದ ವಂಚಿತರಾಗಬಾರದು ಅನ್ನೋ ಮನೋಭಾವನೆಯಿಂದ ವಿದ್ಯೆ ಕಲಿತು ಜಿಲ್ಲೆಯ ಕೀರ್ತಿ ದೇಶದಲ್ಲಿ ಪ್ರಚಲಿಸಬೇಕಾಗಿದ್ದು ಮೊದಲ ಹಂತದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ನೀಡ್ತಾ ಇದ್ದೇನೆ ಅಂತ ಸಮಾಜ ಸೇವಕ ಕೆಜಿಎಫ್ ಬಾಬು ತಿಳಿಸಿದರು
ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸೋಮವಾರ ಕೋಲಾರ ವಿಧಾನಸಭಾ ಕ್ಷೇತ್ರದ 23,000 ವಿದ್ಯಾರ್ಥಿಗಳಿಗೆ ಎರಡು ಹಂತದಲ್ಲಿ ಆರು ತಿಂಗಳಿಗೆ ಒಮ್ಮೆ 2,000ದಂತೆ ಒಟ್ಟು ತಲಾ 4,000 ಪ್ರೋತ್ಸಾಹ ಧನ ವಿತರಿಸುವ ಕಾರ್ಯಕ್ರಮಕ್ಕೆ ಸೋಮವಾರ ಸಾಂಕೇತಿಕವಾಗಿ ವಿತರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹುಟ್ಟಿದ ನಾನು ಕೋಲಾರ ಮಣ್ಣಿಗೆ ಏನಾದರೂ ಕೊಡುಗೆ ನೀಡಬೇಕು ಅಂತ ಬಂದಿದ್ದೇನೆ. ಯಾವುದೇ ಬೇರೆ ತರಹದ ಉದ್ದೇಶವಿಲ್ಲದೆ ಸಮಾಜ ಸೇವೆಯೇ ಮುಖ್ಯ ಉದ್ದೇಶ. ಯಾವುದೇ ರಾಜಕೀಯ ಪ್ರೇರಿತವಾಗಿ ಬಂದಿಲ್ಲ. ತಾಲೂಕಿನ ಯುವಕರು ಒಳ್ಳೆಯ ಶಿಕ್ಷಣ ಪಡೆದು ಐಎಎಸ್ ಮತ್ತು ಐಪಿಎಸ್ಗಳಾಗಿ ಹೊರಹೊಮ್ಮಲಿ ಎಂದರು. ನಮ್ಮ ಕೋಲಾರಲ್ಲಿ ಕೋಲಾರಿಗೆ ಏನಾದರೂ ಮಾಡಬೇಕು, ನಮ್ಮವ್ರಿಗೆ ಎಲ್ಲಾದರೂ ಇದು ಮಾಡಬೇಕು. ಫಸ್ಟ್ ನನ್ನ ಕೈಯಲ್ಲಿ ಆಗೋದು, ನಾನು ಓದಿ ವಿದ್ಯೆ ಇಲ್ಲ, ನನಗೆ ನಾನು ಓದಿಲ್ಲ. ಆ ಕಷ್ಟ ಬೇರೆಯವ್ರಿಗೆ, ನನ್ನ ಕಷ್ಟದಲ್ಲಿ ನಮ್ಮ ತಾಯಿ ತಂದೆ ನನಗೆ ಓದಿಸೋಕ್ಕಾಗಿಲ್ಲ. ಅದೇ ಇದು ಕಷ್ಟ ಬೇರೆಯವ್ರಿಗೆ ಬರಬಾರ್ದು. ಅವರು ಚೆನ್ನಾಗಿ ಓದಬೇಕು. ಈ ಕೊರೋನಾ ಟೈಮಲ್ಲಿ ಭಾಳ ಕಷ್ಟದಲ್ಲಿ ಹೋಗ್ತಾ ಇದೆ, ಯಾರಿಗೂ ಹೇಳಕ್ಕೆ ಬರೋದಿಲ್ಲ, ಕೆಲಸಗಳಿಲ್ಲ, ಇದಿಲ್ಲ, ಕಷ್ಟ ಇದೆ. ಈ ಕಾರಣದಿಂದ ನನ್ನ ಕೈಯಲ್ಲಿ ಏನೋ ಆಗಿರೋದು, ನಾನು ಏನಿಲ್ಲ, ಯಾರಿಗೂ ಹೆಲ್ಪ್ ಮಾಡ್ತಾ ಇಲ್ಲ. ನಮ್ಮ ತಮ್ಮಂದರಿಗೆ ನಾನು ಕೊಡ್ತಾ ಇದ್ದೀನಿ. ಅದು ಬಿಟ್ಟು ಏನು ಹೆಲ್ಪು ಅದು ಇದು ಅಂತ ಏನು ತಿಳ್ಕೊಬೇಡಿ. ನಾನೇನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ಏನಾದರೂ ಕನ್ನಡದಲ್ಲಿ ನಿಮಗೆ ಮಾತಾಡೋಕ್ಕೆ ಏನಾದರೂ ಸ್ವಲ್ಪ ಹೆಚ್ಚು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೀನಿ. ಇದನ್ನು ಈ ಮಾತನ್ನ ಮುಗಿಸ್ತೀನಿ. ಇವಾಗ ಈ ಮಕ್ಕಳಿಗೆ 4,000 ರೂಪಾಯಿ ಒಂದು ವರ್ಷಕ್ಕೆ 4,000 ರೂಪಾಯಿ ಕೊಡಬೇಕಂತ ಯಾರೂ ನನಗೆ ಗೈಡ್ ಮಾಡಿಲ್ಲ, ಯಾರೂ ಹೇಳಿಲ್ಲ. ನನಗೆ ಈ ಮಕ್ಕಳಿಗೆ 4,000 ರೂಪಾಯಿ ಕೊಟ್ಟರೆ ಅವ್ರಿಗೆ ಎಜುಕೇಷನ್ಗೆ ಏನೂ ತೊಂದರೆ ಇರೋದಿಲ್ಲ. ಈಗ ಒಂದು 6 ತಿಂಗಳಿಗೆ 2,000 ರೂಪಾಯಿ ಇವಾಗ ಇನ್ಕಮ್ ಟ್ಯಾಕ್ಸು ನಮಗೆ ಪ್ರಾಬ್ಲಮ್ ಬರುತ್ತೆ ಒಂದೇ ಸಲ ಕೊಟ್ಟರೆ. ಅದಕ್ಕೆ ಒಂದು ವರ್ಷದಲ್ಲಿ 2 ಟೈಮ್ ಅಂತ 6 ತಿಂಗಳಿಗೆ 2,000 ರೂಪಾಯಿ ಕೊಡೋಣ ಅಂತ ಆ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ನೀವೆಲ್ಲ ನನಗೆ ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಿ ನಾನು ಮಾಡ್ದಂಗೆ ಬೇರೆಯವರು ನಮ್ಮಲ್ಲಿ ನಮ್ಮ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಇರೋ ಶ್ರೀಮಂತರು ಅವ್ರಿಗೂ ಮನಸ್ಸು ಬಂದು ಇದು ಮುಂದೆ ಬಂದು ಎಲ್ಲರಿಗೂ ನಮ್ಮ ಕೋಲಾರ ಕ್ಷೇತ್ರ ಜನಕ್ಕೆ ಮಾಡಬೇಕಂತ ಆ ಉದ್ದೇಶ ಇಟ್ಕೊಂಡು. ಭಾರತೀಯ ದಲಿತ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಬಿಡಿಎಸ್ ನಾರಾಯಣ ಸ್ವಾಮಿ ಮಾತನಾಡಿ, ಕೋಲಾರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯವಾಗಲೆಂದು ಪ್ರೋತ್ಸಾಹಧನ ಕೊಡುಗೆಯಾಗಿ ನೀಡುತ್ತಿರುವ ಕೆಜಿಎಫ್ ಬಾಬುರವರ ಸೇವೆ ಶ್ಲಾಘನೀಯ. ಕ್ಷೇತ್ರದ ಅಭಿವೃದ್ಧಿಯ ಕನಸು ಕಂಡಿರುವ ಬಾಬುರವರಿಗೆ ನಾವು ಸದಾಕಾಲವೂ ಬೆಂಬಲವಾಗಿ ನಿಲ್ಲೋಣ ಅಂತ ವಿದ್ಯಾರ್ಥಿಗಳ ಜೀವನ ರೂಪಿಸಲು ಅವರ ಸಂಪಾದನೆಯಲ್ಲಿ ಶೇಕಡ 25% ನೀಡುತ್ತಿದ್ದಾರೆ. ಪ್ರತಿ ವರ್ಷ ಸುಮಾರು 9 ಕೋಟಿ ಖರ್ಚು ಮಾಡಲು ಯೋಜನೆ ರೂಪಿಸಿದ್ದು, ವಿದ್ಯಾರ್ಥಿಗಳು ಬಾಬುರವರು ನೀಡುವ ಪ್ರೋತ್ಸಾಹಧನದಿಂದ ಉತ್ತಮ ವಿದ್ಯೆ ಪಡೆದು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕಾಗಿದೆ ಎಂದರು. ವೇದಿಕೆಯಲ್ಲಿ ಚಿತ್ರಕೋಡಿಹಳ್ಳಿ ಸುರೇಶ್, ನಗರಸಭೆ ಮಾಜಿ ಸದಸ್ಯ ಜಾಫರ್, ಟಿಪ್ಪು ಸೇನೆಯ ಏಜಾಸ್, ಬಾಯ್ಜಾನ್, ಇಕ್ಬಾಲ್, ಅಂಜುಮಾನ್, ಉಪಾಧ್ಯಕ್ಷ ಇಲಿಯಾಸ್ ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮಗು ಟಿವಿ, ಕೋಲಾರ. ಕಳೆದ 1.5 ವರ್ಷದಿಂದ ಸುದೀರ್ಘ ರಜೆಯಲ್ಲಿದ್ದ ಪ್ರಾಥಮಿಕ ಶಾಲಾ ಮಕ್ಕಳು ಇಂದಿನಿಂದ ಶಾಲೆಗಳತ್ತ ಮುಖ ಮಾಡಿದ್ದಾರೆ. ರಾಜ್ಯ ಸರ್ಕಾರ 6, 7, 8ನೇ ತರಗತಿಗಳಿಗೆ ಭೌತಿಕ ತರಗತಿಗಳನ್ನು ಪ್ರಾರಂಭಿಸಿದ್ದು, ರಾಜ್ಯದಾದ್ಯಂತ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂದು ಶಾಲೆಗಳಿಗೆ ಸಂತಸದಿಂದಲೇ ಹಾಜರಾಗಿದ್ದಾರೆ. ಶಾಲಾ ಸಿಬ್ಬಂದಿ ಮಕ್ಕಳನ್ನು ಬರಮಾಡಿಕೊಂಡ್ರು, ಇನ್ನು ವಿವಿಧ ಶೈಲಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸ್ವಾಗತಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೇಗೆ ಶಾಲೆಗಳ ಪ್ರಾರಂಭ ಆಯಿತು ಅನ್ನೋ ವರದಿ ನಿಮಗಾಗಿ. ಮಹಾಮಾರಿ ಕೊರೋನಾ ಹಾವಳಿಯಿಂದಾಗಿ ಇಡೀ ದೇಶದ ಎಲ್ಲ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದ್ವು. ಶೈಕ್ಷಣಿಕ ಚಟುವಟಿಕೆಗಳು ಸಹ ಅಸ್ತವ್ಯಸ್ತಗೊಂಡಿದ್ವು. ಎಲ್ಲವೂ ಆನ್ಲೈನ್ಮಯವಾಗಿತ್ತು. 1 ಮತ್ತು 2ನೇ ಅಲೆ ಮುಗಿಯುವ ವೇಳೆಗೆ ಈಗ ದೇಶದಲ್ಲಿ ಕೊರೋನಾ ಕೊಂಚ ಹತೋಟಿಗೆ ಬಂದಿದೆ. ರಾಜ್ಯದಲ್ಲಿಯೂ ಹತೋಟಿಯಲ್ಲಿ ಇರುವುದರಿಂದ ಹಂತ ಹಂತವಾಗಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ ರಾಜ್ಯ ಸರ್ಕಾರ ಇವತ್ತಿನಿಂದ 6, 7, 8ನೇ ತರಗತಿಗಳನ್ನು ಪ್ರಾರಂಭ ಮಾಡಿದೆ. ಸುದೀರ್ಘ ರಜೆಯಲ್ಲಿ ಮಕ್ಕಳು ಇಂದು ಲಘು ಬಗೆಯಿಂದಲೇ ಶಾಲೆಗಳತ್ತ ಹೆಜ್ಜೆ ಹಾಕಿದರು. ಕಳೆದ 3-4 ದಿನಗಳಿಂದಲೇ ಶಾಲೆ ಸಿಬ್ಬಂದಿ, ಶಿಕ್ಷಕರು ಮಕ್ಕಳ ಸ್ವಾಗತಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದರು. ಎಲ್ಲ ಕಡೆ ಸ್ಯಾನಿಟೈಸ್ ಮಾಡಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದರು. ಶಾಲೆಗೆ ಎಂಟ್ರಿ ಆಗುವ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಸ್ಯಾನಿಟೈಸ್ ಮಾಡಿಸಿ ಮಾಸ್ಕನ್ನು ಕಡ್ಡಾಯವಾಗಿ ಹಾಕಿಸಿ ಸ್ವಾಗತ ಮಾಡಿದರು. ಮಕ್ಕಳ ಆಕರ್ಷಣೆಗಾಗಿ ಶಾಲೆಗೆ ಹಸಿರು ತೋರಣ, ಬಾಳೆಕಂದು ಕಟ್ಟಿಸಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದರು.
ತಾಲೂಕಿನ ತಿಪ್ಪೇನಹಳ್ಳಿ ಶಾಲೆಯಲ್ಲಿ ಎಸ್ಡಿಎಂಸಿ ಸಮಿತಿಯೇ ಮುಂದೆ ನಿಂತು ಇಂದಿನಿಂದ ಶಾಲೆಗೆ ಬರುತ್ತಿರುವ ಮಕ್ಕಳಿಗೆ ರೋಸ್ ಜೊತೆಗೆ ಜಾಮಿಟ್ರಿ ಬಾಕ್ಸನ್ನು ನೀಡಿ ಬರಮಾಡಿಕೊಂಡರು. ಇದೇ ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಡಿಡಿಪಿಐ ಜಯರಾಮರೆಡ್ಡಿ ಮಕ್ಕಳ ಆಸನಗಳನ್ನು ಪರಿಶೀಲಿಸಿದರು. ಅಭ್ಯಾಸ ಮರೆತು ಬಿಟ್ಟಿದ್ದಾರೆ ಅಥವಾ ಪ್ರಯತ್ನದಲ್ಲಿದ್ದಾರಾ ಅನ್ನೋದನ್ನು ಮಕ್ಕಳಿಂದ ಕಪ್ಪು ಹಲಗೆ ಮೇಲೆ ಬರೆಸಿ ಖಚಿತಪಡಿಸಿಕೊಂಡರು. ಸುಮಾರು ಒಂದೂವರೆ ವರ್ಷದಿಂದ ಸತ್ತೋಗಿ ಯಾವಾಗೋ ಒಂದು ಸ್ವಲ್ಪ ದಿನ ಬಂದೋಗಿದ್ದಾರೆ, 6-8 ಒಂದೂವರೆ ವರ್ಷದಿಂದ ಅವರು ಈ ರೀತಿ ಕ್ಲಾಸಲ್ಲಿ ಕೂತ್ಕೊಂಡು ಪೋಷಕ ಮತ್ತು ಶಿಕ್ಷಕರ ಮತ್ತು ಸಹಪಾಠಿಗಳ ಜೊತೆ ಪಾಠ ಇದು ಮಾಡಿರೋದು. ಇದು ಇವತ್ತು ತುಂಬ ಬೆಳಗ್ಗೆಯಿಂದ ನಮ್ಮ ಸ್ಕೂಲ್ ನಡ್ಕೊಂಡು ಪೋಷಕರನ್ನು ಮಾತಾಡಿದ್ದೀನಿ. ತುಂಬ ಭಾಳ ಆಸಕ್ತಿಯಿಂದ ಮಕ್ಕಳು ಬಂದಿದೆ, ಖುಷಿ ಕಾಣಿಸ್ತಾರೆ. ಅವ್ರ ಮಕ್ಕದಲ್ಲಿ ಏನೋ ಕಳೆ ಕಾಣಿಸ್ತಾ ಇದೆ. ಮಕ್ಕಳು ಇಲ್ಲಿ ಬಂದರೆ ಬೆಳಗ್ಗೆ ಖುಷಿ ಖುಷಿಯಾಗಿ ಬ್ಯಾಗ್ ಎತ್ಕೊಂಬಂದರೆ ಸಂತೋಷ ಆಗುತ್ತೆ. ನಾವಿವತ್ತು ಎಸ್ ಒ ಪಿಯನ್ನು ಪಾಲನೆ ಮಾಡ್ಕೊಂಡಿದ್ದೀವಿ. ಎಲ್ಲ ಮಕ್ಕಳು ಎಸ್ ಒ ಪಿ ಪಾಲನೆ ಮಾಡ್ಕೊಂಡು ಅವ್ರಿಗೇನು ಬುಕ್ಸ್ ಬೇಕು ಮತ್ತು ದಾನಿಗಳಿಂದ ಹಿಡ್ಕೊಂಡು ಮಾಸ್ಕು ಎಲ್ಲ ಕೊಟ್ಟಿದ್ದಾರೆ. ತುಂಬ ಸಂತೋಷ. ಪೋಷಕರಂತೂ ಬೆಳಗ್ಗೆಯಿಂದ ಬಂದು ಅವರೇ ಬಿಟ್ಟೋಗ್ತಾಯಿದ್ದಾರೆ, ಪೋಷಕರು ಬಂದು ಬಿಟ್ಟೋಗ್ತಾಯಿದ್ದಾರೆ. ಭಾಳ ಸಂತೋಷ. ನಾನು ಮಕ್ಕಳನ್ನ ಸ್ವಲ್ಪ ಬೆಳಗ್ಗೆ ಎಲ್ಲ ಕೋವಿಡ್ ಬಗ್ಗೆ ಇದು ಮಾಡಿ ಇವಾಗ ಅವ್ರ ಲರ್ನಿಂಗ್ ಬಗ್ಗೆ ಚೆಕ್ ಮಾಡಿದೆ. ಒಂದು ಗ್ಯಾಪ್ ಆಗಿದೆ ಅಂತ ನಮಗೂ ಆತಂಕ ಇತ್ತು ಭಾಳ ಆಯಿತು. ಆದರೆ ಒಂದು ಶಿಕ್ಷಕರು ಆನ್ಲೈನಲ್ಲಿ ಮಾಡಿರೋದನ್ನೆಲ್ಲ ಇನ್ನೂ ಸ್ವಲ್ಪ ಲಿಂಕ್ ಇಟ್ಕೊಂಡಿದ್ದಾರೆ. ಮಕ್ಕಳ ಜ್ಞಾಪಶಕ್ತಿ, ಈಗಿನ ಜನರೇಷನ್ ಮಕ್ಕಳ ಜ್ಞಾಪಶಕ್ತಿ ಭಾಳ ಚೆನ್ನಾಗಿದೆ. ಆ ಲಿಂಕ್ ಆಗ್ತಾ ಇದ್ದಾರೆ. ನನಗಂತೂ ಆಶಾಭಾವನ ಇದೆ, ಮಕ್ಕಳು ಈ ಒಂದು ಇನ್ನು ಮುಂದೆ ಯಾವುದು ಮುನ್ನೆಲೆ ಬರದೇ ಇದ್ದರೆ ಇದೇ ರೀತಿ ಕ್ಲಾಸ್ಗಳು ಮುಂದುವರೆದ್ರೆ ನಮಗೆ ಖಂಡಿತವಾಗ್ಲೂ ನಮ್ಮ ಮಕ್ಕಳು ಹಳೆ ಒಂದು ಏನು ಒಂದು ಮೊದಲಿತ್ತು ಆ ವ್ಯವಸ್ಥೆಗೆ ಬರ್ತಾರೆ ಅನ್ನೋದು ಭಾಳ ನನಗೆ ಆಶಾಭಾವನೆ ಇದೆ. ತುಂಬ ಮಕ್ಕಳನ್ನ ಕ್ಲಾಸಲ್ಲಿ ನೋಡಿದಾಗ, ಅವ್ರ ಕಲಿಕೆ ನೋಡಿದಾಗ ಇಷ್ಟು ಒಂದೂವರೆ ವರ್ಷ ಆಗಿತ್ತು ಇವ್ರ ಮಕ್ಕಳನ್ನ ಅಷ್ಟು ಖುಷಿಯಾಗಿರಲಿ ನಾನು ನೋಡಿದ್ದು ತುಂಬ ಸಂತೋಷ ಆಗ್ತಾ ಇದೆ. ಸರ್, ಈಗ ಸರ್ಕಾರ ಅನೌನ್ಸ್ ಮಾಡಿತ್ತು, ನಿಮ್ಮ ಇಲಾಖೆ ಕೂಡ ಅನೌನ್ಸ್ ಮಾಡಿತ್ತು, ಇವತ್ತಿಂದ 6ನೇ ತರಗತಿಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ಅಂತ. ಇಷ್ಟಾದರೂ ಸುತ್ತುವಲಿ ಕಳಿಸಿ ಎಲ್ಲ ತಿಳಿಸಿದರೂ ಕೂಡ ಕೆಲವು ಶಾಲೆಗಳಲ್ಲಿ ಸ್ಯಾನಿಟೈಸ್ ಮಾಡಿಲ್ಲ, ಬೆಳಿಗ್ಗೆ ಸ್ಕೂಲೇ ತೆಗೆದಿರಲಿಲ್ಲ, ಈ ಥರದ ದೂರುಗಳು ಕೂಡ ಕೇಳಿ ಬಂದಿದ್ದಾವೆ. ಏನು ಮಾಡ್ತೀರಿ ಸರ್? ಆ ಥರ ಏನಾದರೂ ಬೆಳಗ್ಗೆ ಇವತ್ತು ನಿನ್ನೆ ಶಿಕ್ಷಕ ದಿನಾಚರಣೆ ಎಲ್ಲ ಶಾಲೆಗಳಲ್ಲೂ ಆಚರಣೆ ಮಾಡಿದ್ವಿ, ಮನೆ ಸಿದ್ಧತೆಗಳು ಮಾಡ್ಕೊಂಡಿದ್ದೇವೆ. ಏನು ಏನು CRPಗಳು ಫೀಲ್ಡ್ ಲೆವೆಲ್ ಆಫೀಸರ್ಸ್ ಇದ್ದಾರೆ, ಇವತ್ತೆಲ್ಲ ಶಾಲೆಗಳಿಗೂ ಭೇಟಿ ನೀಡ್ತಾ ಇದ್ದಾರೆ, ರಿಪೋರ್ಟನ್ನು ಎತ್ಕೊಂಬರ್ತಾ ಇದ್ದಾರೆ. ಅವ್ರಿಗೆ ಏನೇನು ನ್ಯೂನತೆಗಳಿದೆ ಅದನ್ನು ಸರಿಪಡಿಸ್ಕೊಂಡು ಮಕ್ಕಳಿಗೆ ನಾವು ಅದನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಇದ್ದ ರೀತಿಯಲ್ಲಿ ಮಕ್ಕಳಿಗೆ ಒಂದು ಇಲ್ಲಿ ಖಾತ್ರಿ ಪೋಷಕರಿಗೆ ಖಾತ್ರಿ ಕೊಡ್ತೀವಿ. ಇದನ್ನು ವ್ಯವಸ್ಥೆ ನಾವು ನೋಡ್ಕೊಳ್ತೀವಿ, ಮಕ್ಕಳಿಗೆ ಯಾವುದೇ ತೊಂದರೆ ಆಗದಿದ್ರೆ ನೋಡ್ಕೊಳ್ಳೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ನಂತರ ಶಾಲಾ ವಿದ್ಯಾರ್ಥಿನಿ ಅನುಷ್ಕಾ ಮಾತನಾಡಿ, ಮನೆಯಲ್ಲೇ ಇದ್ದು ಬೇಜಾರಾಗಿತ್ತು, ಆನ್ಲೈನ್ ಪಾಠ ಬೋರ್ ಆಗಿತ್ತು, ಮನೆ ಕೆಲಸ ಹೊಲಗದ್ದೆ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ವಿ, ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಆಟ ಆಡಿ ಜಗಳ ಮಾಡಿ ಬೋರ್ ಆಗಿತ್ತು, ಶಾಲೆ ಪ್ರಾರಂಭವಾಗಿರುವುದಕ್ಕೆ ಖುಷಿಯಾಗಿದೆ ಎಂದರು. ಕೊರೋನಾ ವೈರಸ್ ಇಂದ ಶಾಲೆಗೆ ತೆಗೆದಿರಲಿಲ್ಲ, ಇದು ನಮ್ಮ ಪಾಠ ಓದೋಕ್ಕೆಲ್ಲ ಅವಕಾಶ ಇರಲಿಲ್ಲ, ಆನ್ಲೈನ್ ಕ್ಲಾಸ್ ನಡೀತಾ ಇತ್ತು, ನಮಗೇನು ಅರ್ಥ ಆಗ್ತಾ ಇರಲಿಲ್ಲ, ಮತ್ತು ಮನೆಗಳಲ್ಲಿ ಮೊಬೈಲ್ ವ್ಯವಸ್ಥೆ ಇರ್ತಾ ಇರಲಿಲ್ಲ, ಅದರಿಂದ ನಮಗೆ ಓದೋಕ್ಕೆ ಕಷ್ಟ ಆಗ್ತಾ ಇತ್ತು. ಮತ್ತು ಇವತ್ತು ತೆಗೆದಿರಿಂದ ಖುಷಿ ಆಗ್ತಾ ಇದೆ ಜಾಸ್ತಿ. ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದೆ ನೀನು? ಓದ್ಕೊತ ಇದ್ದೆ, ಮತ್ತು ಆಟ ಆಗ್ತಾ ಇದ್ದೆ, ಆನ್ಲೈನ್ ಕ್ಲಾಸ್ ನಡೀತಾ ಇತ್ತು, ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ಹೇಳ್ತಾ ಇದ್ದೆ ಯಾವಾಗಲೂ ಮಾಡ್ತಾ ಇದ್ದೆ, ಬೆಳಗ್ಗೆಯಿಂದ ಸಂಜೆವರೆಗೂ ಆನ್ಲೈನಲ್ಲೇ ಇರ್ತಾ ಇದ್ದೆ. ಮತ್ತೇನು ಮಾಡ್ತೀವಿ? ಬೆಳಿಗ್ಗೆ ಆನ್ಲೈನ್ ಕ್ಲಾಸ್ ನಡೀತಾ ಇತ್ತು, ಆಮೇಲೆ ಹೇಳಿ. ಮತ್ತೆ ಆಟ ಆಡ್ತಾ ಇದ್ದೆ ಮನೆಯಲ್ಲಿ ಇರ್ತಾ ಇದ್ದೆ. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವತ್ತಿನ ಅಮೋಘ ನ್ಯೂಸ್ ನ ಸ್ಪೆಷಲ್. ಅಮೋಘ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.